ಸ್ಟ್ರೋಕ್, ಪಾರ್ಶ್ವವಾಯು ಅಥವಾ ಲಕ್ವ, ಇದು ಮೆಡಿಕಲ್ ಎಮರ್ಜೆನ್ಸಿ. ಇದರ ಕಾಮನ್ ಆಗಿರೋ ಸಿಂಪ್ಟಮ್ಸ್ ಏನು ಅಂದರೆ ಫೇಸ್ ಸೊಟ್ಟಾಗೋದು, ಕೈ ವೀಕ್ ಆಗೋದು, ಮಾತು ತೊದಲಾಗೋದು. ಸೊ ಇದನ್ನು ಫಾಸ್ಟ್ ಅಂತ ನಿಮೋನಿಕಲ್ಲಿ ನೆನ್ಪಿಡ್ಕೋಬೋದು. ಟಿ ಅಂದರೆ ಏನಂದರೆ ಇಟ್ ಈಸ್ ಇಂಪಾರ್ಟೆಂಟ್ ಟು ಶಿಫ್ಟ್ ದ ಪೇಷಂಟ್ ಟು ಸ್ಟ್ರೋಕ್ ರೆಡಿ ಹಾಸ್ಪಿಟಲ್. ಯಾಕೆ ಇಂಪಾರ್ಟೆಂಟ್ ಅಂದರೆ ಅಲ್ಲಿ ಎಲ್ಲ ಟೆಸ್ಟ್ಗಳನ್ನು ಫಾಸ್ಟಾಗಿ ಮಾಡಿ ಅದನ್ನು ಕೆಲವು ಕ್ಲಾಟ್ ಬಸ್ಟರ್ ಇಂಜೆಕ್ಷನ್ ಕೊಡ್ಬೋದು. ಇಲ್ಲಾಂದರೆ ಈಗ ರೀಸೆಂಟಾಗಿ ಡಾನ್ ಟ್ರಯಲ್ ಆಗಿರೋದ್ರಲ್ಲಿ 24 ಗಂಟೆ ತನಕನೂ ಕೆಲವೊಬ್ಬರಿಗೆ ಕ್ಲಾಟ್ನ ತೆಗಿಬೋದು. ಸೊ ಇದು ಮುಂಚೆ ಎಲ್ಲ ಇರಲಿಲ್ಲ, ಇದು ರೀಸೆಂಟಾಗಿ ಆಗಿರೋ ಡೆವಲಪ್ಮೆಂಟ್. ಸೊ ಇದ್ರ ಬಗ್ಗೆ ನಾವು ಎಲ್ಲರಿಗೂ ಅರಿವನ್ನು ಮೂಡಿಸಬೇಕು.